ನನ್ನ ಆತ್ಮೀಯರೇ, ಭಾರತ ಒಂದು ಹಿಂದೂ ಸಂಪ್ರದಾಯವುಳ್ಳಂತಹ ಒಂದು ಬೃಹತ್ ರಾಷ್ಟ್ರವಾಗಿದೆ. ಕೆಲವು ಆಚರಣೆಗಳು ಅಲ್ಲಲ್ಲಿ ಬೇರೆ ಬೇರೆಯಾಗಿವೆ. ಅಂತಹುದರಲ್ಲಿ ಈ ತಾಮ್ರದ ಸೂರ್ಯನನ್ನು ಮನೆಯಲ್ಲಿ ತಂದು ಇಟ್ಟುಕೊಂಡ್ರೆ ಏನಾಗಬಹುದು ಎಂಬುದನ್ನು ನೋಡೋಣ. ಸೂರ್ಯನಾರಾಯಣನಿಗೆ ತಾಮ್ರ ಎಂದರೆ ಹೆಚ್ಚಿನ ಪ್ರೀತಿ. ತಾಮ್ರದಿಂದ ತಯಾರಿಸಿದ ಸೂರ್ಯನು ಅನೇಕ ಕೆಟ್ಟ ಸಂಗತಿಗಳಿಂದ ಕಾಪಾಡುತ್ತದೆ. ಮನೆಯಲ್ಲಿ ತಾಮ್ರದ ಸೂರ್ಯನನ್ನು ಇಡುವುದರಿಂದ ಸುಖ ಶಾಂತಿ ಸಿಗುತ್ತದೆ. ತಾಮ್ರದ ಸೂರ್ಯನ ಮುಂದೆ ಕುಳಿತು ಮಾಡಿದ ಕೆಲಸದಲ್ಲಿ ಯಶಸ್ಸನ್ನು ಕಾಣಬಹುದು. ಜಾತಕದಲ್ಲಿ ಸೂರ್ಯನ ಬಲ ಕಡಿಮೆ ಇದ್ದ ಪಕ್ಷದಲ್ಲಿ ಕೋಣೆಯಲ್ಲಿ ತಾಮ್ರದ ಸೂರ್ಯನನ್ನು ಇಡುವುದು ಒಳ್ಳೆಯದು. ಮನೆಯಲ್ಲಿ ಹೆಚ್ಚಾಗಿ ಕರೆಂಟ್ ಶಾಕ್ ಪಡೆಯುತ್ತಿದ್ದರೆ ಆ ಜಾಗದಲ್ಲಿ ತಾಮ್ರದ ಸೂರ್ಯನನ್ನು ತಂದು ಇಡುವುದರಿಂದ ಕರೆಂಟ್ ಶಾಕ್ ಹೊಡೆಯುವುದಿಲ್ಲ. ಮನೆಯಲ್ಲಿ ಸಾಲದಿಂದ ಬೇಸತ್ತಿದ್ದರೆ ಮನೆಯ ಉತ್ತರ ದಿಕ್ಕಿನಲ್ಲಿ ತಾಮ್ರದ ಸೂರ್ಯನನ್ನು ಇಡುವುದರಿಂದ ಸಾಲದ ಬಾಧೆ ಕಡಿಮೆಯಾಗುತ್ತದೆ. ಮನೆಯಲ್ಲಿ ಸದಾ ವೈಮನಸ್ಸು ಜಗಳದಿಂದ ಬೇಸತ್ತಿದ್ದರೆ ಬೆಡ್ರೂಮ್ನಲ್ಲಿ ತಾಮ್ರದ ಸೂರ್ಯನನ್ನು ತಂದು ಇಡಬೇಕು. ಮಕ್ಕಳ ಕೋಣೆಯಲ್ಲಿ ತಾಮ್ರದ ಸೂರ್ಯನನ್ನು ಇಡುವುದು ಒಳ್ಳೆಯದಾಗಿದ್ದು ಇದರಿಂದ ಬುದ್ಧಿ ವಿಕಸನಗೊಳ್ಳುತ್ತದೆ. ಅಡುಗೆ ಮನೆಯಲ್ಲಿ ತಾಮ್ರದ ಸೂರ್ಯನನ್ನು ಇಡುವುದರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ತಾಮ್ರದ ಸೂರ್ಯನನ್ನು ಹಾಲ್ನಲ್ಲಿ, ಕೋಣೆಯಲ್ಲಿ, ಗೇಟ್ನಲ್ಲಿ, ಆಫೀಸ್ನಲ್ಲಿ ಹೀಗೆ ವಿವಿಧ ಕಡೆ ಇಟ್ಟುಕೊಳ್ಳುವುದು ಕೂಡ ಒಳ್ಳೆಯದು. ನನ್ನ ಆತ್ಮೀಯರೇ, ಇಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.